ಆ ಸೃಷ್ಟಿಕರ್ತನ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವಿ ಮತ್ತೆ ಆ ಸೃಷ್ಟಿಕರ್ತನನ್ನು ಆರಾಧನೆ ಮಾಡೋದು ಹೇಗೆ ನಿಜವಾದ ಆರಾಧನೆ ಅಂದ್ರೆ ಏನು ಅದನ್ನ ನಾವು ಸ್ವಲ್ಪ ತಿಳ್ಕೊಳ್ಳೋಣ ನಾವು ಪ್ರಾರ್ಥಿಸುವಾಗ ಕೂಡ ಬುದ್ಧಿ ಉಪಯೋಗ ಮಾಡಬೇಕು ಆತ್ಮದಿಂದಲೂ ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡಬೇಕು ನಿನ್ನ ಪಾದದ ಸನ್ನಿಧಿಗೆ ಬರ್ತಾ ಇದ್ದೀವಿ ನಿನ್ನ ಕಾಲಿನ ಧೂಳಿಗೆ ಸಮಾನ ಅಂತ ಎಲ್ಲ ಪ್ರಾರ್ಥನೆ ಮಾಡ್ತೀವಲ್ಲ ನಾವು ಸತ್ಯದ ಪ್ರಕಾರ ಪ್ರಾರ್ಥನೆ ಮಾಡ್ತೀವ ದಯವಿಟ್ಟು ಯಾರಿಗೆ ಹರ್ಟ್ ಆದ್ರೆ ಕ್ಷಮಿಸಿ ತನ್ನ ವಿರೋಧಿಗಳನ್ನು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನ ಕಾದಿರುವನು ಪಾದಪೀಠ ಅಂದ್ರೇನು ಕಾಲಿನ ಅಡಿಯಲ್ಲಿ ಧೂಳಲ್ಲಿರುತ್ತೆ ಕಾಲಿನ ಅಡಿಯಲ್ಲಿ ಅಲ್ವಾ ನೋಡಿ ತನ್ನ ವಿರೋಧಿಗಳನ್ನು ಅಂತ ಹೇಳ್ತಾ ಇದ್ದಾನೆ ತನ್ನ ವಿರೋಧಿಗಳು ಅಂದ್ರೆ ದೇವರ ವಿರೋಧಿಗಳು ಅವನ ಪಾದಪೀಠವಾಗಿದ್ದಾರೆ ಕಾಲಿನ ಅಡಿಯಲ್ಲಿದ್ದಾರೆ ಮತ್ತೆ ನಾವು ಕಾಲಿನ ಧೂಳಿಗೆ ಸಮಾನ ನಿನ್ನ ಪಾದದ ಸನ್ನಿಧಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ನಾವು ದೇವರ ವಿರೋಧಿಗಳ ಇಲ್ಲ ದೇವರ ಮಕ್ಕಳ ನಮ್ಮ ಪ್ರಾರ್ಥನೆಯಲ್ಲಿ ಎಷ್ಟು ಕಾಂಟ್ರಡಿಕ್ಷನ್ ಇದೆ ನೋಡಿ ನಾವು ಎಷ್ಟು ತದ್ವಿರುದ್ಧವಾದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗಾದ್ರೆ ನಿಜವಾಗಿ ನಮ್ಮಲ್ಲಿ ಸತ್ಯ ಇದೆಯಾ ನಾವು ಸತ್ಯ ಇದ್ರೆ ನಾವು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಿದ್ರೆ ಈ ತರ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗತ್ತಾ ನಮಗೆ ದೇವರ ವಾಕ್ಯ ಹೇಳತ್ತೆ ನೀವು ಪರಿಶುದ್ಧರು ಯು ಆರ್ ಲಿವಿಂಗ್ ಸೇಂಟ್ ಅಂತ ಕರೆಯುತ್ತೆ ಯು ಆರ್ ಹೋಲಿ ಅಂತ ಕರೆಯುತ್ತೆ ಯು ಆರ್ ಬ್ಲೇಮ್ಲೆಸ್ ಅಂತ ಕರೆಯುತ್ತೆ ರಾಯಲ್ ಪ್ರೀಸ್ಟ್ಹುಡ್ ಅಂತ ಕರೆಯುತ್ತೆ ನಾನು ಹೇಳ್ತೀನಿ ನಾನು ಅತಿ ದೊಡ್ಡ ಪಾಪಿ ಅಂತ ಯಾರು ರೈಟ್ ಇದರಲ್ಲಿ ಯಾರು ಸರಿ ದೇವ್ರು ಹೇಳ್ತಾನೆ ನನ್ನ ಮಗನಿಗೋಸ್ಕರ ನೀನು ಪರಿಶುದ್ಧನು ದೇವ್ರು ಹೇಳ್ತಾನೆ ನನ್ನ ಮಗನಿಗೋಸ್ಕರ ಮಗನ ಮೇಲೆ ನಂಬಿಕೆ ಇಟ್ಟದಕ್ಕೋಸ್ಕರ ನೀನು ರಾಜ ಯಾಜಕ ವರ್ಗದವನು ರಾಯಲ್ ಪ್ರೀಸ್ಟ್ಹುಡ್ ನಾನು ಹೇಳ್ತೀನಿ ನಾನು ಅತಿ ದೊಡ್ಡ ಪಾಪಿ ಯಾರು ಸರಿ ಇದರಲ್ಲಿ ದೇವ್ರು ಸರಿನಾ ನಾನು ಸರಿನಾ ಅದಕ್ಕೋಸ್ಕರ ನಾವು ದೇವರ ವಿರುದ್ಧ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅದು ದೀನತೆ ಅಲ್ಲ ಅದು ಹಂಬಲ್ನೆಸ್ ಅಲ್ಲ ದೇವರ ವಾಕ್ಯದ ಪ್ರಕಾರ ನಾವು ಪ್ರಾರ್ಥನೆ ಮಾಡುವ ದೇವರಿಗೆ ಹೇಗೆ ನಾವು ಸಮಂಜಸವಾದ ರೀತಿಯಲ್ಲಿ ಆರಾಧನೆ ಮಾಡುವ ಆ ಆರಾಧನೆ ಏನಂತ ನಾವು ತಿಳ್ಕೊಳ್ಳುವ ನಿಜವಾದ ಆರಾಧನೆ ಹಾಲೆಲೂಯ ಇವತ್ತು ನಾವು ಈ ಸೃಷ್ಟಿಯನ್ನು ಮಾಡಿದಂತಹ ಈ ಸೃಷ್ಟಿಕರ್ತನ ಬಗ್ಗೆ ಮತ್ತೆ ಆ ಸೃಷ್ಟಿಕರ್ತನಿಗೆ ನಾವು ಆರಾಧನೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳುವ ನೋಡಿ ಇಷ್ಟು ಸುಂದರವಾದ ಸೃಷ್ಟಿಯನ್ನು ಅವನು ಸೃಷ್ಟಿಸಿದ್ದಾನೆ ನಮ್ಮನ್ನು ಅವನು ಸೃಷ್ಟಿಸಿದ್ದಾನೆ ಆ ಸೃಷ್ಟಿಕರ್ತನ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವಿ ಮತ್ತೆ ಆ ಸೃಷ್ಟಿಕರ್ತನನ್ನು ಆರಾಧನೆ ಮಾಡೋದು ಹೇಗೆ ನಿಜವಾದ ಆರಾಧನೆ ಅಂದ್ರೆ ಏನು ಅದನ್ನು ನಾವು ಸ್ವಲ್ಪ ತಿಳ್ಕೊಳ್ಳುವ ಮತ್ತೆ ಸ್ಪೆಷಲಿ ಅದರಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಆರಾಧನೆ ಮಾಡ್ತಿದ್ರು ಮತ್ತೆ ಇವಾಗ ಹೇಗೆ ನಾವು ಆರಾಧನೆ ಮಾಡಬೇಕಂತ ನೋಡುವ ಮೊದಲನೇದಾಗಿ ನಾವು ಹೇಗೆ ತಿಳ್ಕೊಳ್ಳೋದು ಯಾವ ಆರಾಧನೆ ಸರಿ ಇಲ್ಲ ಯಾವ ಡಾಕ್ಟ್ರಿನ್ ಸರಿಯಾಗಿದೆ ಯಾವುದು ತಪ್ಪಾಗಿದೆ ಹೇಗೆ ಗೊತ್ತಾಗುತ್ತೆ ನೋಡಿ ದೇವರ ವಾಕ್ಯ ಹೇಳುತ್ತೆ ತುಂಬ ಕೇರ್ಫುಲ್ ಆಗಿರ್ಬೇಕಂತ ನಾವು ನೋಡುವ ಕೊಲೋಸಿಯನ್ಸ್ 2:8 ಓದೋಣ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು ಎಚ್ಚರಿಕೆಯಾಗಿರ್ರಿ ನೋಡಿ ಈ ವಾಕ್ಯ ನಾವು ಸ್ವಲ್ಪ ಸ್ಲೋ ಆಗಿ ಓದುವ ಸಣ್ಣ ಸಣ್ಣ ಪೀಸ್ ಮಾಡಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ಪುನಃ ಓದಿ ಬ್ರದರ್ ಕ್ರಿಸ್ತನನ್ನು ಅನುಸರಿಸದೆ ನೋಡಿ ಮೊದಲೇದಾಗಿ ಕ್ರಿಸ್ತನನ್ನು ನಾವು ಅನುಸರಿಸ್ಕೊಳ್ಬೇಕು ಕ್ರಿಸ್ತನು ನಮ್ಮ ಫೌಂಡೇಶನ್ ಆಗಿರಬೇಕು ಕ್ರಿಸ್ತನ ಪ್ರಕಾರ ನಮ್ಮ ಸಿಸ್ಟಮ್ ಇರಬೇಕು ಸೊ ಕ್ರಿಸ್ತನನ್ನು ಅನುಸರಿಸದೆ ಏನಾದರೂ ಮಾಡಿದರೆ ಅದಕ್ಕೆ ಏನು ಪ್ರಯೋಜನ ಇಲ್ಲ ಮುಂದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ನೋಡಿ ಮನುಷ್ಯರ ಸಂಪ್ರದಾಯಗಳು ಮನುಷ್ಯರು ನಾನಾ ರೀತಿಯಾದ ವಿಧ ವಿಧವಾದ ಬೇರೆ ಬೇರೆ ರೀತಿಯ ಸಂಪ್ರದಾಯಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾರೆ ಆ ಮನುಷ್ಯರ ಸಂಪ್ರದಾಯಗಳ ಪ್ರಕಾರ ಏನೆಲ್ಲ ಬಂದಿದೆ ಮತ್ತು ಪ್ರಾಪಂಚಿಕ ಬಾಲಬೋಧೆ ಪ್ರಾಪಂಚಿಕ ವರ್ಲ್ಡ್ಲಿ ಫಿಲಾಸಫಿ ಈ ಫಿಲಾಸಫಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಪ್ರಪಂಚದ ಪ್ರಕಾರ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ನಿಜವಾಗಿ ಇದು ಕ್ರಿಸ್ತನಿಂದ ಆರಂಭವಾಗುತ್ತಾ ಅದನ್ನು ನಾವು ತಿಳ್ಕೊಳ್ಬೇಕು ನೋಡಿ ಅದನ್ನೆಲ್ಲ ಫಿಲಾಸಫಿಗಳನ್ನೆಲ್ಲ ಬೋಧನೆ ಮಾಡಿ ಸೂಪರ್ ಆಗಿದೆ ನೋಡಲಿಕ್ಕೆ ಚೆನ್ನಾಗಿದೆ ಹಾಗನ್ಸುತ್ತೆ ನಮಗೆ ಆದರೆ ನಿಜವಾಗಿಯೂ ಅದರಿಂದ ನಮಗೇನು ಲಾಭ ಅದನ್ನು ತಿಳ್ಕೊಳ್ಬೇಕು ನೋಡುವ ಕಂಟಿನ್ಯೂ ಇದು ಮಾಡಿ ಮುಂದೆ ಹೋಗುವ ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನೋಡಿ ಅವರು ಆ ಥರ ಸಂಪ್ರದಾಯಗಳನ್ನು ಮಾಡ್ಕೊಂಡು ಬರೋರು
ಇಲ್ಲಾ ಪ್ರಾಪಂಚಿಕ ಬಾಲ ಬೋಧೆಯನ್ನು ಮಾಡುವವರು ಒಳ್ಳೆ ಫಿಲಾಸಫಿಯನ್ನು ತರುವವರು ಅವರು ಏನು ಮಾಡ್ತಾರೆ ಮೋಸವಾದ ನಿರರ್ಥಕ ಮೋಸವಾದದು ಅರ್ಥ ಇಲ್ಲದೆ ಇರುವಂತದ್ದು ನಿರರ್ಥಕ ಅಂತ ಜ್ಞಾನವನ್ನು ತುಂಬುತ್ತಾರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಸುಂದರವಾಗಿರುತ್ತೆ ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧೆಯನ್ನು ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೇಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು ಎಚ್ಚರಿಕೆಯಾಗಿರಿ ನೋಡಿ ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧೆಯನ್ನು ನಿಮಗೆ ಮಾಡಿ ನಿಮಗೆ ಕಲಸಿ ನಿಮ್ಮ ಮನಸ್ಸನ್ನು ವಶ ಮಾಡಿಕೊಂಡು ಅವರು ಹೋಗ್ತಾರೆ ಅದಕ್ಕೋಸ್ಕರ ಎಚ್ಚರಿಕೆಯಾಗಿರಿ ಮುಂದೆ ಹೇಳ್ತಾನೆ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ನೋಡಿ ಕ್ರಿಸ್ತನಲ್ಲಿ ಮಾತ್ರ ದೇವರ ಸರ್ವ ಸಂಪೂರ್ಣತೆ ಇದೆ ಆತನಲ್ಲಿದ್ದೇ ನಾವು ಸಂಪೂರ್ಣತೆಯನ್ನು ಕಾಣ್ತೀವಿ ಆತನಲ್ಲಿ ಮಾತ್ರ ನಮಗೆ ಸಂಪೂರ್ಣ ಆ ಒಂದು ವಿಶ್ವಾಸ ಇರುವಂಥದ್ದು ಸಂಪೂರ್ಣ ಕಾನ್ಫಿಡೆನ್ಸ್ ಸಿಗುವಂಥದ್ದು ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ನೋಡುವ ಶಮ ಇಸ್ರಾಯೇಲ್ ಬಗ್ಗೆ ಹೇಗೆ ದೇವರು ಅಲ್ಲಿ ದೇವರನ್ನು ಆರಾಧನೆ ಮಾಡೋ ಬಗ್ಗೆ ಹೇಳ್ತಾರೆ ಆರಾಧನೆ ಮಾಡೋರು ಹೇಗೆ ಮಾಡಬೇಕಂತ ಆಮೇಲೆ ಅದನ್ನೇ ನಾವು ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ನೋಡೋಣ ಧರ್ಮೋಪದೇಶ ಕಾಂಡ 6:4 ವಾಕ್ಯ ಓಕೆ ಇಸ್ರಾಯೇಲರೇ ಕೇಳಿರಿ ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ನೋಡಿ ಇದು ಶಮ ಇಸ್ರಾಯೇಲ್ ಆಗಿದೆ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ ಶುಮೆಯ ಶಮ ಇಸ್ರಾಯೇಲ್ ಕೇಳು ಇಸ್ರಾಯೇಲರೇ ಹೇಗೆ ನೀನು ನಿನ್ನ ದೇವರನ್ನು ಆರಾಧನೆ ಮಾಡಬೇಕು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನೋಡಿ ಇಲ್ಲಿ ಮೂರು ವಿಷಯಗಳಿದೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನೋಡಿ ಇದೇ ಕೊಟೇಶನ್ ಯೇಸು ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ ಮಾರ್ಕನ ಶುಭ ಸಂದೇಶ ನಾವು ನೋಡುವ ಇಸ್ರಾಯೇಲ್ ಜನವೇ ಕೇಳು ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ ನೋಡಿ ಇಲ್ಲಿ ಯೇಸು ಹೇಳ್ತಾನೆ ಸೇಮ್ ಶಮ ಇಸ್ರಾಯೇಲ್ ಅದಕ್ಕೆ ಇಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಏನು ಪೂರ್ಣ ಬುದ್ಧಿಯಿಂದಲೂ ನಾವು ನಮ್ಮ ಕರ್ತನಾದ ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಹಾಗೆ ಪೂರ್ಣ ಆತ್ಮದಿಂದಲೂ ನೋಡಿ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅದೇನು ಪೂರ್ಣ ಬುದ್ಧಿಯಿಂದಲೂ ನಾವು ಬುದ್ಧಿಯನ್ನು ಕೂಡ ಉಪಯೋಗ ಮಾಡಬೇಕಂತ ದೇವರ ವಾಕ್ಯ ಹೇಳುತ್ತೆ ಅದಕ್ಕೋಸ್ಕರ ನಾವು ತುಂಬ ಸಲ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುವ ಫಿಲಾಸಫಿಗಳನ್ನು ಆ್ಯಡ್ ಮಾಡ್ತೀವಿ ಬಿಟ್ಟರೆ ಅಲ್ಲಿ ನಾವು ದೇವರು ಏನು ಕೇಳ್ತಾ ಇದ್ದಾರೆ ಅದನ್ನು ಫಾಲೋ ಮಾಡಲ್ಲ ಅದನ್ನು ನಾವು ಮಾಡಲ್ಲ ನಾವು ನಮ್ಮದೇ ಆದ ಕೆಲವೊಂದು ಸಿಸ್ಟಮ್ಗಳನ್ನು ಆತ್ಕೊಂಡಿರ್ತೀವಿ ಅದನ್ನು ಫಾಲೋ ಮಾಡ್ತಾ ಇರ್ತೀವಿ 1 Cor 14:15 ನೋಡುವ ಹಾಗಾದರೇನು ನಾನು ಆತ್ಮದಿಂದ ಪ್ರಾರ್ಥಿಸುವೆನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು ಆತ್ಮದಿಂದ ಹಾಡುವೆನು ಬುದ್ಧಿಯಿಂದಲೂ ಹಾಡುವೆನು ನೋಡಿ ಇಲ್ಲಿ ಡೈರೆಕ್ಟಾಗಿ ಕ್ಲಿಯರ್ ಇನ್ಫಾರ್ಮೇಶನ್ ಕೊಡಲ್ಪಟ್ಟಿದೆ ಹಾಗಾದ್ರೇನು ನಾನು ಆತ್ಮದಿಂದಲೂ ಹಾಡುವೆನು ಬುದ್ಧಿಯಿಂದಲೂ ಹಾಡುವೆನು ಹಾಡಬೇಕಾದ್ರೂ ಕೂಡ ಬುದ್ಧಿ ಯೂಸ್ ಮಾಡ್ಬೇಕಂತ ಹೇಳುತ್ತೆ ನೋಡಿ ನಾನು ಆತ್ಮದಿಂದಲೂ ಹಾಡುವೆನು ಬುದ್ಧಿಯಿಂದಲೂ ಹಾಡುವೆನು ಆತ್ಮದಿಂದಲೂ ಪ್ರಾರ್ಥಿಸುವೆನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು ಅದಕ್ಕೋಸ್ಕರ ನಮ್ಮ ಹಾಡು ಕೂಡ ತುಂಬ ಕೇರ್ಫುಲ್ ಆಗಿ ನಾವು ಚೂಸ್ ಮಾಡಬೇಕು ನಮಗೆ ಏನೇನು ಚಂದ ಕಾಣುತ್ತಂತ ಅದನ್ನು ಹಿಡ್ಕೊಂಡು ಬರುವುದಲ್ಲ ಆದರೆ ನಾವು ಅಲ್ಲಿ ಬುದ್ಧಿ ಉಪಯೋಗ ಮಾಡಬೇಕು ಯಾವುದು ಸರಿ ಯಾವುದು ನಿಜವಾದ ಆರಾಧನೆ ಮತ್ತು ಯಾಕೆ ನಾವು ಮಾಡಬೇಕು ಅಂತ ಪ್ರಾರ್ಥನೆ ಮಾಡುವಾಗ ಕೂಡ ನಾವು ಸರಿಯಾದ ಪ್ರಾರ್ಥನೆ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು ಸೊ ಅದರ ವಿಷಯದಲ್ಲಿ ನಾವು ಇವತ್ತು ಸ್ವಲ್ಪ ಕಲ್ತ್ಕೊಳ್ಳುವ ಮತ್ತು ಅದು ಅಲ್ಲದೆ ನಾವು ಹೊಸೆಯ 4:6 ನಾವು ನೋಡ್ತೀವಿ ಹೊಸೆಯನ್ನು ಬರೆದ ಗ್ರಂಥ 4:6 ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ನೋಡಿ ಇಲ್ಲಿ ಅವರು ಹೇಳ್ತಾರೆ ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ ಹೇಗೆ ಹಾಳಾಗಿದ್ದಾರೆ ಜ್ಞಾನಹೀನತೆಯಿಂದ ನಾವು ಜ್ಞಾನವನ್ನು ಉಪಯೋಗ ಮಾಡೋದು ಬಿಟ್ಟು ಅದರಲ್ಲಿ ಮತ್ತು ನಾವು ಕೆಳಗೆ ಹೋಗ್ತಾ ಇದ್ದೀವಿ ಮತ್ತು ನಾವು ಹೀನರಾಗ್ತಾ ಇದ್ದೀವಿ
ಸೊ ಅದರಿಂದ ನಾವು ನಷ್ಟರಾಗ್ತಾ ಇದ್ದೀವಿ ನೋಡಿ ಮುಂದೆ ಹೇಳ್ತಾರೆ ನೀವು ಜ್ಞಾನವನ್ನು ತಳ್ಳಿಬಿಟ್ಟದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು ನೋಡಿ ನೀವು ಜ್ಞಾನವನ್ನು ತಳ್ಳಿಬಿಟ್ಟಿದ್ರಿಂದ ನಾವು ತುಂಬಾ ಸಲ ಜ್ಞಾನವನ್ನು ತಳ್ಳಿಬಿಡ್ತೀವಿ ನಮಗೆ ಗೊತ್ತಿರುತ್ತೆ ಇದು ಸರಿಯಲ್ಲ ಅಂತ ಆದ್ರೆ ಏನೋ ಒಂದು ಇನ್ಫ್ಲೇಷನ್ ವಿಷಯದಿಂದ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ನಾನು ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನೋಡಿ ನಾವು ಜ್ಞಾನ ಯಾವ ರೀತಿಯಲ್ಲಿ ತಳ್ಳಿಬಿಡ್ತೀವಿ ನಮಗೆ ಗೊತ್ತಿರುತ್ತೆ ಇದು ಕಾಂಟ್ರಡಿಕ್ಷನ್ ಅಂತ ತದ್ ವಿರುದ್ಧ ಅಂತ ಗೊತ್ತಿರುತ್ತೆ ಆದ್ರೂ ನಾವು ಅದನ್ನ ಫಾಲೋ ಮಾಡ್ತೀವಿ ಯಾಕೆ ಯಾರೋ ಒಂದು ಹೇಳಿದ್ದು ಆ ವ್ಯಕ್ತಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಆದ್ರೆ ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡೋದನ್ನ ಮರೆತು ಹೋಗ್ತೀವಿ ಸೋ ಅದಕ್ಕೋಸ್ಕರ ಸ್ವಲ್ಪ ನಾವು ಯೋಚನೆ ಮಾಡುವ ದೇವರ ವಾಕ್ಯ ಹೇಳುವ ಪ್ರಕಾರ ನಾವು ಜ್ಞಾನಹೀನರಾಗೋದು ಬೇಡ ನಾವು ಜ್ಞಾನವನ್ನು ಉಪಯೋಗ ಮಾಡುವ ನಮಗೆ ಅವನು ಜ್ಞಾನ ಕೊಟ್ಟಿದ್ದಾನೆ ಅದನ್ನ ಯೂಸ್ ಮಾಡ್ಕೊಳ್ಳುವ ಕೊರಿಂಥ 1ನೇ ಕೊರಿಂಥ 2:16 ಅಲ್ಲಿ ನಾವು ನೋಡ್ತೀವಿ ಯು ಹ್ಯಾವ್ ಅ ಮೈಂಡ್ ಆಫ್ ಕ್ರೈಸ್ಟ್ ನಿಮಗೆ ಕ್ರಿಸ್ತನ ಜ್ಞಾನ ದೊರಕಿತು ಕ್ರಿಸ್ತನ ಮನಸ್ಸು ದೊರಕಿತು ಆ ಮನಸ್ಸನ್ನು ಯೂಸ್ ಮಾಡಿ ಯು ಹ್ಯಾವ್ ಅ ಮೈಂಡ್ ಆಫ್ ಕ್ರೈಸ್ಟ್ ಆ ಮೈಂಡ್ ಅನ್ನು ಉಪಯೋಗ ಮಾಡ್ಕೊಳ್ಳಿ ನಮಗೆ ಕ್ರಿಸ್ತನೇ ಆ ಜ್ಞಾನ ಕೊಟ್ಟದಾದ್ರೆ ನಾವು ಯಾಕೆ ಉಪಯೋಗ ಮಾಡಬಾರದು ಅಲ್ವಾ ಸೋ ನಾವು ನೋಡುವ ಈಗ ಎಷ್ಟೋ ಒಂದು ವಿಷಯಗಳಿದೆ ಯೇಸು ಸ್ವತಃ ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಸತ್ಯ ಭಾವದಿಂದ ದೇವ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ ಅದು ಈಗಲೇ ಬಂದಿದೆ ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ದೇವರು ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು ನೋಡಿ ದೇವರು ಏನು ಇಷ್ಟಪಡ್ತಾನೆ ಅವನು ಸತ್ಯ ಆರಾಧಕರನ್ನು ಇಷ್ಟಪಡ್ತಾನೆ ನಾವು ಆತ್ಮಿಕವರಾದವರು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕು ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದೂ ಇಲ್ಲ ಆತನು ಕಳುಹಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ ನೋಡಿ ನಿಮ್ಮಲ್ಲಿ ಆತನ ವಾಕ್ಯ ನೆಲೆಗೊಳ್ಳಬೇಕಾದ್ರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬಬೇಕು ಹಾಗಾದ್ರೆ ನಮ್ಮಲ್ಲಿ ಆ ವಾಕ್ಯ ಇಲ್ಲ ಅಂದ್ರೆ ಅದರ ಅರ್ಥ ನಾವು ನಿಜವಾಗಿ ನಂಬಿಕೆ ಇಡ್ತಾ ಇಲ್ಲ ನಾವು ಖಾಲಿ ಯೋಚನೆ ಮಾಡ್ತಾ ಇದ್ದೀವಿ ಏನೋ ಎಲ್ಲ ದೇವರುಗಳಲ್ಲಿ ಯೇಸು ಕೂಡ ಒಂದು ದೇವರಾಗಿ ಬಿಟ್ಟಿದ್ದಾನೆ ಅದು ಯೋಚನೆ ನಾವು ಯೇಸು ಯೇಸು ಹೇಳ್ತೀವಿ ಆದ್ರೆ ನಿಜವಾಗಿ ಸತ್ಯ ಇದೆ ನಮ್ಮ ಹತ್ರ ಆ ಸತ್ಯ ಇದ್ರೆ ಸತ್ಯದಿಂದ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡ್ಲಿಕ್ಕಾಗತ್ತೆ ಆ ಆತ್ಮ ಸತ್ಯ ಇದ್ರೆ ಆತ್ಮ ನಮ್ಗೆ ಸಿಗತ್ತೆ ಯಾಕಂದ್ರೆ ನಾವು ನಂಬಿಕೆಯ ಮೂಲಕ ರಕ್ಷಣೆ ಹೊಂದುತ್ತೀವಿ ಆವಾಗ ಆತ್ಮ ಅವನು ಕೊಡ್ತಾನೆ ನಮಗೆ ನಾವು ಗಲಾತ್ಯ 3ರಲ್ಲಿ ನಾವು ನೋಡ್ತೀವಿ ಏನೇ ಇಲ್ಲಿ ಕಂಟಿನ್ಯೂ ಮಾಡುವ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ನೋಡಿ ಇಲ್ಲಿ ಯೇಸು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾನೆ ನೀವು ಶಾಸ್ತ್ರಗಳೆಲ್ಲ ಹುಡುಕ್ತೀರ ಆ ಶಾಸ್ತ್ರಗಳೆಲ್ಲ ನನ್ನ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳ್ತಾನೆ ನಾವು ಜನಸಿಸ್ ಆದಿಕಾಂಡದಿಂದ ಪ್ರಕಟಣೆಯ ತನಕ ಎಲ್ಲವೂ ಯೇಸುವಿನ ಬಗ್ಗೆ ಹೇಳಲ್ಪಟ್ಟಿದೆ ಆದ್ರೆ ನಾವು ಎಷ್ಟು ತಿಳ್ಕೊಳ್ತೀವಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ನಡ್ಸ್ಕೊಂಡು ಹೋಗ್ತೀವ ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡು ಹೋಗ್ತೀವ ಅದನ್ನು ನಾವು ಯೋಚನೆ ಮಾಡಬೇಕು ಫಾರ್ ಎಕ್ಸಾಂಪಲ್ ನೋಡಿ ನಮ್ಮ ಪ್ರಾರ್ಥನೆಗಳು ಅದಕ್ಕೆ ನಾನು ಹೇಳಿದೆ ನಾವು ಪ್ರಾರ್ಥಿಸುವಾಗ ಕೂಡ ಬುದ್ಧಿ ಉಪಯೋಗ ಮಾಡಬೇಕು ಆತ್ಮದಿಂದಲೂ ಬುದ್ಧಿಯಿಂದಲೂ ಪ್ರಾರ್ಥನೆ ಮಾಡಬೇಕು ಆದ್ರೆ ನಮ್ಮ ಪ್ರಾರ್ಥನೆ ಹೆಂಗಿರುತ್ತೆ ನೋಡಿ ಒಂದು ಎಕ್ಸಾಂಪಲ್ ಸಣ್ಣ ಎಕ್ಸಾಂಪಲ್ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತೀವಿ ಅಪ್ಪ ತಂದೆ ಅಂತೀವಿ ಆಮೇಲೆ ಪ್ರಾರ್ಥನೆ ಮಾಡ್ತೀವಿ ನಾನು ಅತಿ ದೊಡ್ಡ ಪಾಪಿ ನಿನ್ನ ಎದುರಿಗೆ ನಿಲ್ಲಲು ಯೋಗ್ಯನಲ್ಲ ನಿನ್ನ ಕಾಲಿನ ಧೂಳಿಗೆ ಸಮಾನ ಅಂತ ಹೇಳ್ತೀವಿ ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ನಾವೆಣಿಸ್ತೀವಿ ನಿನ್ನ ಪಾದದ ಸನ್ನಿಧಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ಕೊಳ್ಳಿ ಭಾರಿ ಒಳ್ಳೆಯ ಪ್ರಾರ್ಥನೆ ಅಂತ ಯೋಚನೆ ಮಾಡ್ತೀವಿ ಆದರೆ ಅದು ಎಷ್ಟು ಮಟ್ಟಿಗೆ ಸತ್ಯವಾಗಿದೆ ನಿನ್ನ ಪಾದದ ಸನ್ನಿಧಿಗೆ ಬರ್ತಾ ಇದ್ದೀವಿ ನಿನ್ನ ಕಾಲಿನ ಧೂಳಿಗೆ ಸಮಾನ ಅಂತ ಎಲ್ಲ ಪ್ರಾರ್ಥನೆ ಮಾಡ್ತೀವಲ್ಲ ನಾವು ಸತ್ಯದ ಪ್ರಕಾರ ಪ್ರಾರ್ಥನೆ ಮಾಡ್ತೀವ ದಯವಿಟ್ಟು ಯಾರಿಗೆ ಹರ್ಟ್ ಆದರೆ ಕ್ಷಮಿಸಿ ಇದು ಸತ್ಯ ಏನಂತ ನಾವು ತಿಳ್ಕೊಳ್ಳುವ
ಹಿಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ ನೋಡುವ ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅದರ ಪ್ರಕಾರ ನಾವು ಇದ್ದೀವ ಇಲ್ಲ ಅದರ ವಿರುದ್ಧವಾಗಿದ್ದೀವ ಇದು ಸ್ವಲ್ಪ ನೋಡುವ 10 13 ಅಲ್ಲ ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು ಪವಿತ್ರ ರಾಗುತ್ತಿರುವವರನ್ನು ನೋಡಿ ಅಂದಿನಿಂದ ತನ್ನ ವಿರೋಧಿಗಳನ್ನು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು ಪಾದಪೀಠ ಅಂದ್ರೇನು ಕಾಲಿನ ಅಡಿಯಲ್ಲಿ ಧೂಳಲ್ಲಿ ಇರುತ್ತೆ ಕಾಲಿನ ಅಡಿಯಲ್ಲಿ ಅಲ್ವಾ ನೋಡಿ ತನ್ನ ವಿರೋಧಿಗಳನ್ನು ಅಂತ ಹೇಳ್ತಾ ಇದ್ದಾನೆ ತನ್ನ ವಿರೋಧಿಗಳು ಅಂದ್ರೆ ದೇವರ ವಿರೋಧಿಗಳು ಅವನ ಪಾದಪೀಠವಾಗಿದ್ದಾರೆ ಕಾಲಿನ ಅಡಿಯಲ್ಲಿ ಇದ್ದಾರೆ ಮತ್ತೆ ನಾವು ಕಾಲಿನ ಧೂಳಿಗೆ ಸಮಾನ ನಿನ್ನ ಪಾದದ ಸನ್ನಿಧಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ನಾವು ದೇವರ ವಿರೋಧಿಗಳ ಇಲ್ಲ ದೇವರ ಮಕ್ಕಳ ನಮ್ಮ ಪ್ರಾರ್ಥನೆಯಲ್ಲಿ ಎಷ್ಟು ಕಾಂಟ್ರಡಿಕ್ಷನ್ ಇದೆ ನೋಡಿ ನಾವು ಎಷ್ಟು ತದ್ವಿರುದ್ಧವಾದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹಾಗಾದ್ರೆ ನಿಜವಾಗಿ ನಮ್ಮಲ್ಲಿ ಸತ್ಯ ಇದೆಯಾ ನಾವು ಸತ್ಯ ಇದ್ದರೆ ನಾವು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಿದರೆ ಈ ತರ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗತ್ತಾ ಅದಕ್ಕೆ ನಾನು ಪ್ರಾರ್ಥಿಸುವಾಗ ಆತ್ಮದಿಂದಲೂ ಪ್ರಾರ್ಥಿಸುವೆನು ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು ನಾವು ದೇವರ ಸಮೀಪಕ್ಕೆ ಬರೋಣ ಅಂತ ಎಷ್ಟೋ ಸಾಂಗ್ಗಳು ಕೂಡ ಇದೆ ನಾವು ದೇವರ ಹತ್ತಿರಕ್ಕೆ ಬರಬೇಕಂತ ದೇವರ ವಾಕ್ಯ ಹೇಳುತ್ತೆ ಅವನು ನಮ್ಮಲ್ಲಿ ಇದ್ದಾನೆ ಅಂತ ಪೌಲ ಹೇಳ್ತಾನೆ ಕೊರಿಂಥ ಬರೆದ ಪತ್ರಿಕೆಯಲ್ಲಿ ಆ ಪವಿತ್ರಾತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನಂತ ನಿಮ್ಗೆ ಗೊತ್ತಿಲ್ವೋ ನಿಮ್ಮ ದೇಹವೇ ಪವಿತ್ರಾತ್ಮನ ಆಲಯ ಅಂತ ನಿಮಗೆ ಗೊತ್ತಿಲ್ಲವೋ ಅಂತ ಆದರೂ ಕೂಡ ನಾವು ನಮ್ಮ ಪ್ರಾರ್ಥನೆಯನ್ನು ಯಾವ ರೀತಿಯಲ್ಲಿ ದೇವರ ಹತ್ತಿರಕ್ಕೆ ಬರುವುದು ಮತ್ತು ದೇವರಿಗೆ ಸಮೀಪಕ್ಕೆ ಬರೋಣ ಹಾಗಾದರೆ ಅವನು ನಮ್ಮ ಒಳಗಿದ್ರೆ ನಾವು ಮತ್ತೆ ಇನ್ನೆಷ್ಟು ಹತ್ರ ಬರುವುದು ಇನ್ನೆಷ್ಟು ಸಮೀಪಕ್ಕೆ ಬರುವುದು ನಮ್ಮ ಒಳಗೆ ಇದ್ದಾನೆ ಅಂತಾನೆ ನೋಡಿ ನಮ್ಮ ಪ್ರಾರ್ಥನೆ ಎಷ್ಟು ಸಮಂಜಸವಾದದ್ದು ಈ ಪ್ರಾರ್ಥನೆಯ ಬಗ್ಗೆ ನಾವು ಏನು ಹೇಳ್ಬೋದು ಈ ರೀತಿ ಮಾಡಿದರೆ ನಾವು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡ್ತೀವ ನೋಡುವ ಹಾಗೆ ನಾವು ಮುಂದಿನ ವಾಕ್ಯಗಳಲ್ಲಿ ಇನ್ನೂ ಡೀಟೇಲ್ ಆಗಿ ನೋಡುವ ನಾವು ಹೀಬ್ರೂಸ್ 9:9 ನೋಡುವ ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗನ ಅರ್ಥವನ್ನು ಸೂಚಿಸುತ್ತದೆ ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು ಯಜ್ಞಗಳು ದೇವಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯ ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ನೋಡಿ ಆ ಹಳೆ ಒಡಂಬಡಿಕೆಯಲ್ಲಿ ದೇವರ ಆರಾಧನೆ ಮಾಡುವವರ ಮನಸ್ಸಾಕ್ಷಿಯು ಸಿದ್ಧಿಗೆ ತರದೆ ಹೋಯಿತು ಅದರ ಅರ್ಥ ಏನು ಅವರ ಕಾನ್ಷಿಯನ್ಸ್ ಕ್ಲಿಯರ್ ಇರಲಿಲ್ಲ ಅವರ ಮನಸ್ಸಾಕ್ಷಿ ಸಂಪೂರ್ಣವಾಗಲಿಲ್ಲ ಅವರ ಮನಸ್ಸಾಕ್ಷಿ ಹೇಳ್ತಿತ್ತು ನೀನು ಪಾಪಿ ಅಂತ ಅಲ್ಲೇ 12ನೇ ವಾಕ್ಯ ಓದುವ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು ನೋಡಿ ಅವನು ಸ್ವಂತ ರಕ್ತ ತಗೊಂಡು ಒಂದೇ ಸಾರಿ ದೇವರ ಸಮೀಪಕ್ಕೆ ಅಲ್ಲಿ ನಿಜವಾದ ಗುಡಾರಕ್ಕೆ ಅವನು ಒಳಗೋಗ್ತಾನೆ ಮತ್ತೆ ಮುಂದೆ ಏನು ಹೇಳುತ್ತೆ ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ನೋಡಿ ಆ ಹಳೆ ಒಡಂಬಡಿಕೆಯಲ್ಲಿ ಆ ಹೋರಿ ಹೋತಗಳ ರಕ್ತದಿಂದನೇ ಶುದ್ಧೀಕರಣ ಸಿಗುವುದಾದರೆ ಆ ಕಡಸಿನ ಬೂದಿ ಅದನ್ನೆಲ್ಲ ಚಿಮುಕಿಸಿದಾಗ ಅದನ್ನೆಲ್ಲ ಯೂಸ್ ಮಾಡಿದಾಗ ಅವರಿಗೆ ಆ ಒಂದು ಶುದ್ಧತೆ ಸಿಗುವುದಾದರೆ ಅವರು ಹೇಳ್ತಾರೆ ಹಾಗಾದರೆ ಯೇಸು ತನ್ನ ಸ್ವತಃ ರಕ್ತ ತಗೊಂಡು ತನ್ನನ್ನೇ ತಾನೇ ಅರ್ಪಣೆ ಮಾಡಿಕೊಂಡು ಅವನು ಮಾಡಿದಂತಹ ಈ ಬಲಿದಾನದಿಂದ ನಮಗಿನ್ನೂ ಎಷ್ಟೋ ಹೆಚ್ಚಾಗಿ ಶುದ್ಧಿ ಮಾಡಲ್ಪಡಲಿಲ್ವೋ ಮತ್ತು ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಈ ನಾವು ಕರ್ಮ ಮಾರ್ಗದಿಂದ ನೀತಿವಂತರಾಗುವುದಲ್ಲದೆ ಆ ಕರ್ಮ ಮಾರ್ಗಗಳಿಂದ ನಮ್ಮನ್ನು ಬಿಡಿಸಿ ನಿಜವಾದ ದೇವರನ್ನು ಆರಾಧನೆ ಮಾಡಲಿಕ್ಕೆ ಯೋಗ್ಯರನ್ನಾಗಿ ಅವನು ಮಾಡಿದ್ದಾನೆ
ನಮಗೆ ಆ ಯೋಗ್ಯತೆ ಕೊಟ್ಟೋದಾದ್ರೆ ಮತ್ತೆ ನಾವು ಏನು ಎಲ್ಲಿ ಅಯೋಗ್ಯರಂತ ಪ್ರಾರ್ಥನೆ ಮಾಡೋದು ಅಲ್ವಾ ನಾವು ಅದಕ್ಕೋಸ್ಕರ ತಿಳ್ಕೊಳ್ಳಬೇಕು ನಾವೇನು ಅಯೋಗ್ಯರಲ್ಲ ನಮ್ಮ ಕಾನ್ಶಿಯಸ್ ಕ್ಲಿಯರ್ ಇರಬೇಕು ಯಾಕಂದ್ರೆ ಅವನು ನಮಗೆ ಯೋಗ್ಯತೆ ಕೊಟ್ಟಿದ್ದಾನೆ ಅವನು ನಮಗೆ ಶುದ್ಧ ಮಾಡಿದಾನೆ ನಾವು ನಮ್ಮನ್ನು ನಮಗೆ ಶುದ್ಧ ಮಾಡದೆ ಆರಾಧನೆ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಯಾಕಂದ್ರೆ ನಾವು ಇನ್ನು ಪಾಪಿಗಳಾದ್ರೆ ಆರಾಧನೆ ಮಾಡುವುದು ಹೇಗೆ ಪರಿಶುದ್ಧರು ಮಾತ್ರ ಆರಾಧನೆ ಮಾಡಬಹುದು ನೋಡುವ ಮುಂದಿನ ವಾಕ್ಯದಲ್ಲಿ ಕೂಡ ನಾವು ಇಬ್ರಿಯ 10ನೇ ಅಧ್ಯಾಯದಲ್ಲಿ ನೋಡುವ 1ರಿಂದ ಬನ್ನಿ ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪದಿಂದ ಆ ಧರ್ಮಶಾಸ್ತ್ರವು ವರ್ಷ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು ನೋಡಿ ಆ ಧರ್ಮಶಾಸ್ತ್ರ ಅನ್ನೋದು ಒಂದು ಛಾಯೆ ಅದು ಮುಂದೆ ಬರಲಿರುವ ಒಳ್ಳೆಯವುಗಳ ಛಾಯೆ ಅಂತೆ ಛಾಯೆ ಅಂದ್ರೆ ನೆರಳು ಒಂದು ಎಕ್ಸಾಂಪಲ್ ನೋಡುವ ಇಲ್ಲಿ ಆಪಲ್ ಇದೆ ಅದರ ಛಾಯೆ ಅದರ ನೆರಳು ಅಲ್ಲಿ ಬೀಳುತ್ತೆ ಆಪಲ್ ತಿಂದ್ರೆ ಹೊಟ್ಟೆ ತುಂಬುತ್ತಾ ನೆರಳು ತಿಂದ್ರೆ ಹೊಟ್ಟೆ ತುಂಬುತ್ತಾ ನಾವು ನೆರಳಿನ ಬೆನ್ನಿಗೆ ಹೋಗ್ತಾ ಇದ್ದೀವಿ ಆದರೆ ಅದರ ಸಬ್ಸ್ಟೆನ್ಸ್ ಏನಿದೆ ಅದನ್ನು ನಾವು ನೋಡಬೇಕು ನೋಡಿ ಅಲ್ಲಿ ಅಷ್ಟು ಕ್ಲಿಯರ್ ಆಗಿದೆ ಆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ವ್ಯತ್ಯಾಸವನ್ನು ಹೇಳ್ತಾನೆ ಆ ಧರ್ಮಶಾಸ್ತ್ರ ಖಾಲಿ ಛಾಯೆ ಅಂತೆ ಮುಂದೆ ನೋಡುವ ತಂದಿದ್ದ ಪಕ್ಷದಲ್ಲಿ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ ನೋಡಿ ದೇವರ ಆರಾಧನೆ ಮಾಡುವವರಿಗೆ ಅವರಿಗೆ ಇನ್ನೂ ಪಾಪ ಉಂಟು ಅಂತ ಮನಸಾಕ್ಷಿ ಕೊಟ್ಟರೆ ಅವರು ಆರಾಧನೆ ಮಾಡಲಿಕ್ಕಾಗಲ್ಲ ಅವರು ಶುದ್ಧ ಆದವರು ಅಂತ ಹೇಳಿದರೆ ಮಾತ್ರ ಅವರು ಅವರಿಗೆ ಗೊತ್ತಿದ್ರೆ ಮಾತ್ರ ಅವರು ಸಂಪೂರ್ಣರಾದವರು ಪರಿಶುದ್ಧ ಮಾಡಲ್ಪಟ್ಟವರು ಪರಿಶುದ್ಧ ಅಲ್ಲ ಪರಿಶುದ್ಧ ಮಾಡಲ್ಪಟ್ಟವರು ಅಂತ ಗೊತ್ತಾದರೆ ಮಾತ್ರ ಅವರಿಗೆ ಆರಾಧನೆ ಮಾಡಲಿಕ್ಕಾಗುತ್ತೆ ಆ ವಾಕ್ಯ ಪುನಃ ಓದಿ ಎಂದು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ ಯಾಕಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ನೋಡಿ ದೇವರ ಆರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಒಂದೇ ಸಾರಿ ಹಳೆ ಒಡಂಬಡಿಕೆಯಲ್ಲಿ ಒಂದೇ ಸಾರಿ ಅವರು ಶುದ್ಧೀಕರಿಸಲ್ಪಟ್ಟದ್ದೇ ಹೌದಾದ್ರೆ ಅವರಿಗೆ ಎಲ್ಲ ಬಲಿದಾನಗಳೆಲ್ಲ ನಿಂತು ಹೋಗ್ತಿತ್ತು ಅವರು ನಿತ್ಯತ್ವಕ್ಕೆ ಆರಾಧನೆ ಮಾಡಲಿಕ್ಕೆ ಯೋಗ್ಯರಾಗ್ತಿದ್ರು ಅದು ಆಗ್ಲಿಲ್ಲ ಆಮೇಲೆ ಯೇಸು ಬಂದು ಮಾಡಿದ ನೋಡಿ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ ನೋಡಿ ಅವರಿಗೆ ಪಾಪ ಉಂಟೆಂದು ಇನ್ನೂ ಅವರ ಮನಸ್ಸು ಸಾಕ್ಷಿ ಕೊಡುತ್ತದೆ ಯಾವಾಗ ನಿಮ್ಮ ಮನಸ್ಸು ಸಾಕ್ಷಿ ಕೊಡುತ್ತೆ ನಿಮ್ಗೆ ಪಾಪ ಇದೆ ಅಂತ ಅಷ್ಟರವರೆಗೆ ನೀವು ಆರಾಧನೆ ಮಾಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಮುಂದೆ ನೋಡಿ ಅವನು ಹೇಳ್ತಾನೆ ಆದರೆ ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು ನೋಡಿ ಆ ಯಜ್ಞಗಳು ಏನಿದೆ ಹಳೆ ಒಡಂಬಡಿಕೆ ಹೋರಿ ಹೋತಗಳ ಯಜ್ಞಗಳೆಲ್ಲ ಕೊಡ್ತಿದ್ರು ಆ ಯಜ್ಞಗಳಿಂದ ಪಾಪ ಉಂಟೆಂದು ಅವರಿಗೆ ಜ್ಞಾಪಕ ರಿಮೈಂಡರ್ ಬರ್ತಿತ್ತು ಅವರಿಗೆ ನೆನಪು ಬರ್ತಿತ್ತು ಇವಾಗ ಹೊಸ ಒಡಂಬಡಿಕೆಯಲ್ಲಿ ನಾವು ಪಾಪ ಮಾಡಿದರೆ ಅವನು ಮರ್ತೋಗಿದ್ದಾನೆ ಅಂತ ಪೇತ್ರನ ಪತ್ರಿಕೆಯಲ್ಲಿ ನಮ್ಗೆ ಓದ್ಲಿಕ್ಕೆ ಸಿಗುತ್ತೆ ಅವನು ದೂರದೃಷ್ಟಿಯಲ್ಲೂ ಕಳ್ಕೊಂಡಿದ್ದಾನೆ ಅವನು ಕುರುಡನಾಗಿದ್ದಾನೆ ಅಂತ ನಾವು ನೋಡ್ತೀವಿ ಅಲ್ಲಿ ಅವರಿಗೆ ಪ್ರತಿ ವರ್ಷ ತಾವು ಪಾಪಿ ಅಂತ ನೆನಪಿಗೆ ಬರ್ತಿತ್ತು ಯಾವಾಗ ಪಾಪಿ ಅಂತ ನೆನಪಿಗೆ ಬರುತ್ತೆ ಅವರು ಆರಾಧನೆ ಮಾಡಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಮುಂದೆ ನೋಡಿ ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ನೋಡಿ ದೇವರಿಗೆ ಅದು ಯಾವುದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಯೇಸುವಿಗೆ ದೇಹವನ್ನು ಸೃಷ್ಟಿ ಮಾಡಿ ಅವನು ಆ ಬಲಿದಾನ ಅರ್ಪಣೆ ಮಾಡಬೇಕಿತ್ತು ಅದಕ್ಕೋಸ್ಕರ ಅವನು ಬಂದು ತನ್ನ ಬಲಿದಾನವನ್ನು ಅರ್ಪಣೆ ಮಾಡ್ತಾನೆ ಯಾಕಂದರೆ ದೇವರ ಆರಾಧನೆ ಮಾಡೋರಿಗೆ ಒಂದೇ ಸಲ ಶುದ್ಧ ಮಾಡಬೇಕಿತ್ತು ಸೊ ಅದು ಇಂಪಾರ್ಟೆಂಟ್ ನೋಡಿ ಅದಕ್ಕೋಸ್ಕರ ಇನ್ನೊಂದು ನಾವು ತಿಳ್ಕೊಳ್ಳುವ ಹಳೆ ಒಡಂಬಡಿಕೆಯಲ್ಲಿ ಪ್ರತಿ ವರ್ಷಕ್ಕೆ ಒಂದು ಸಾರಿ ಡೇ ಆಫ್ ಅಟೋನ್ಮೆಂಟ್ ಯೊಮ್ ಕಿಪೂರ್ ಅಂತಾರೆ ಆ ದಿನದಲ್ಲಿ ಅವರು ಕುರಿ ಹೋರಿ ಹೋತ ಎಲ್ಲ ತಗೊಂಡು ಬಂದು ಅವರು ಬಲಿದಾನ ಕೊಡ್ತಿದ್ರು ಆ ಸಮರ್ಪಣೆ ಕೊಡ್ತಿದ್ರು ಆ ಅರ್ಪಣೆಯಿಂದ ಒಂದು ವರ್ಷಕ್ಕೆ ಅವರ ಪಾಪವು ಕವರ್ ಆಗ್ತಿತ್ತು ತೆಗೆಯಲ್ಪಡೋದಿಲ್ಲ ಆದರೆ ಮುಚ್ಚೋಗ್ತಿತ್ತು ಪುನಃ ಮುಂದಿನ ವರ್ಷ ಮತ್ತೆ ಬಂದು ಅವರು ಕವರ್ ಮಾಡಬೇಕಿತ್ತು ಆದರೆ ಇಲ್ಲಿ ಹಾಗೆ ಅಲ್ಲ ಇಲ್ಲಿ ಒಂದೇ ಸಾರಿ ಎಲ್ಲ ಪಾಪವನ್ನು ತೆಗೆದು ಬಿಟ್ಟಿದ್ದಾನೆ
ಯೋಚನೆ ಮಾಡಿ ಹಳೆ ಒಡಂಬಡಿಕೆಯಲ್ಲಿ ಅವರು ಒಂದು ವರ್ಷಕ್ಕಾದರೂ ಅವರಿಗೆ ಒಂದು ರಿಲೀಫ್ ಸಿಗ್ತಿತ್ತು ಒಂದು ವರ್ಷಕ್ಕಾದರೂ ಅವರ ಪಾಪ ಕವರ್ ಮಾಡಲ್ಪಡ್ತಿತ್ತು ಈಗ ನಮಗೆ ಒಂದು ವರ್ಷನೂ ಸಿಗಲ್ವಾ ನಾವು ದಿನೇ ದಿನೇ ಪಾಪ ಕ್ಷಮೆ ಕೇಳಬೇಕಾ ನಮ್ಮ ಅವಸ್ಥೆ ಅವರಿಗಿಂತ ಕಡೆ ಆಯ್ತಲ್ಲ ಯೇಸು ಬಂದು ಏನು ಪ್ರಯೋಜನ ಆಯ್ತು ಯೇಸು ಏನು ನಮಗೆ ರಿಡೀಮ್ ಮಾಡಿದ ಯಾವುದರಿಂದ ಬಿಡಿಸಿದ ನಿಜವಾಗಿ ಅವರೇ ಗ್ರೇಟರ್ ಆಗ್ತಾರಲ್ಲ ಆ ಲೆಕ್ಕದಲ್ಲಿ ಸೋ ಇಲ್ಲಿ ಟೋಟಲಿ ತದ್ವಿರುದ್ಧವಾಗಿ ಹೇಳಲ್ಪಟ್ಟಿದೆ ಸೋ ಅದಕ್ಕೋಸ್ಕರ ನಾವು ಸ್ವಲ್ಪ ನಮ್ಮ ಬುದ್ಧಿಯನ್ನು ಉಪಯೋಗ ಮಾಡಬೇಕು ದೇವರ ಆರಾಧನೆ ಮಾಡುವವರನ್ನು ಒಂದೇ ಸಲ ಅವನು ಶುದ್ಧ ಮಾಡಿದನೆ ಅವನು ಶುದ್ಧ ಮಾಡಿದ್ರಿಂದ ನಾವು ಇವತ್ತು ಪವಿತ್ರರು ನಮಗೆ ದೇವರ ವಾಕ್ಯ ಹೇಳುತ್ತೆ ನೀವು ಪರಿಶುದ್ಧರು ಯು ಆರ್ ಲಿವಿಂಗ್ ಸೇಂಟ್ ಅಂತ ಕರೆಯುತ್ತೆ ಯು ಆರ್ ಹೋಲಿ ಅಂತ ಕರೆಯುತ್ತೆ ಯು ಆರ್ ಬ್ಲೇಮ್ಲೆಸ್ ಅಂತ ಕರೆಯುತ್ತೆ ರಾಯಲ್ ಪ್ರೀಸ್ಟ್ಹುಡ್ ಅಂತ ಕರೆಯುತ್ತೆ ನಾನು ಹೇಳ್ತೀನಿ ನಾನು ಅತ್ತ ದೊಡ್ಡ ಪಾಪಿ ಅಂತ ಯಾರು ರೈಟ್ ಇದರಲ್ಲಿ ಯಾರು ಸರಿ ದೇವ್ರು ಹೇಳ್ತಾನೆ ನನ್ನ ಮಗನಿಗೋಸ್ಕರ ನೀನು ಪರಿಶುದ್ಧನು ದೇವ್ರು ಹೇಳ್ತಾನೆ ನನ್ನ ಮಗನಿಗೋಸ್ಕರ ಮಗನ ಮೇಲೆ ನಂಬಿಕೆ ಇಟ್ಟದಕ್ಕೋಸ್ಕರ ನೀನು ರಾಜ ಯಾಜಕ ವರ್ಗದವನು ರಾಯಲ್ ಪ್ರೀಸ್ಟ್ಹುಡ್ ನಾನು ಹೇಳ್ತೀನಿ ನಾನು ಅತಿ ದೊಡ್ಡ ಪಾಪಿ ಯಾರು ಸರಿ ಇದರಲ್ಲಿ ದೇವರು ಸರಿನಾ ನಾನು ಸರಿನಾ ಅದಕ್ಕೋಸ್ಕರ ನಾವು ದೇವರ ವಿರುದ್ಧ ಹೋಗಿ ಪ್ರಾರ್ಥನೆ ಮಾಡಿದರೆ ಅದು ದೀನತೆ ಅಲ್ಲ ಅದು ಹಂಬಲ್ನೆಸ್ ಅಲ್ಲ ದೇವರ ವಾಕ್ಯದ ಪ್ರಕಾರ ನಾವು ಪ್ರಾರ್ಥನೆ ಮಾಡುವ ದೇವರಿಗೆ ಹೇಗೆ ನಾವು ಸಮಂಜಸವಾದ ರೀತಿಯಲ್ಲಿ ಆರಾಧನೆ ಮಾಡುವ ಆರಾಧನೆ ಏನಂತ ನಾವು ತಿಳ್ಕೊಳ್ಳುವ ನಿಜವಾದ ಆರಾಧನೆ ರೋಮನ್ಸ್ 12:1 ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ನೋಡಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಯಾವುದು ನಿಮ್ಮ ನಿಮ್ಮ ದೇಹಗಳನ್ನು ಕರ್ತನಿಗೆ ಸಜೀವ ಯಜ್ಞವಾಗಿ ಅರ್ಪಣೆ ಮಾಡ್ರಿ ಸಜೀವ ಯಜ್ಞ ಸತ್ತ ಯಜ್ಞ ಅಲ್ಲ ತುಂಬ ಜನ ಹೇಳ್ತಾರೆ ನಾನು ದೇವರಿಗೋಸ್ಕರ ಸಾಯಲಿಕ್ಕೂ ಸಿದ್ಧ ನೀನು ಸಾಯೋದು ಬೇಡ ಬದುಕಿ ತೋರಿಸು ನಿನಗೋಸ್ಕರ ಅವನು ಸತ್ತಿದ್ದಾನೆ ನೀನು ಸತ್ತು ಮತ್ತೇನು ಪ್ರೂವ್ ಮಾಡ್ತೀಯ ದೇವರಿಗೋಸ್ಕರ ನಾವು ಸಾಯಲಿಕ್ಕೂ ಸಿದ್ಧ ಅಂತೀವಿ ಆ ಸಿಚುವೇಶನ್ ಬಂದವಾಗ ಓಕೆ ಆದರೆ ದೇವರಿಗೋಸ್ಕರ ಬದುಕುವುದು ಅದು ದೊಡ್ಡ ಕೆಲಸ ಅವನು ನಾವು ಸಾಯಬಾರ್ದಂತಾನೆ ಅವನು ಸತ್ತಿದ್ದು ತಾಕಿ ನಾವು ಬದುಕಬೇಕಂತ ಸೊ ನಾವು ಬದುಕಿ ತೋರಿಸ್ಬೇಕು ಮತ್ತು ಇಲ್ಲಿ ಹೇಳುತ್ತೆ ಅದೇ ವಿವೇಕಪೂರ್ವಕವಾದ ಆರಾಧನೆ ಆಗಿದೆ ನಮ್ಮ ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಣೆ ಮಾಡೋದು ವಾರದಲ್ಲಿ ಒಂದು ತಾಸು ಕಳೆದ ಕೂಡಲೇ ಆರಾಧನೆ ಅಲ್ಲ ಆರಾಧನೆ ನಿಜವಾದ ಆರಾಧನೆ ಅಂದರೆ 24/7 ನಾವು ಏನೇ ಮಾಡಿದರೂ ಅದು ಕರ್ತನಿಗೆ ಮೆಚ್ಚುಗೆ ಆಗುವಂಥದ್ದು ಅದಕ್ಕೋಸ್ಕರ ನಾವು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಿಂದ ಆರಾಧನೆ ಮಾಡಬೇಕು ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು ಆಲ್ ಪ್ರೈಸ್ ದ ಲಾರ್ಡ್ ಕರ್ತನಲ್ಲಿ ಪ್ರೀತಿ ಉಳ್ಳ ಎಲ್ಲ ವಿಷನ್ ಟಿವಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಒಂದನ್ನೇ ತಿಳಿಸ್ತಿದ್ದೇನೆ ಪ್ರೀತಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ವಿಷನ್ ಟಿವಿಯನ್ನು ಇಷ್ಟು ದಿವಸ ನೀವು ಪ್ರೋತ್ಸಾಹಿಸಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾ ನೀವು ಬರ್ತಾ ಇರೋದಕ್ಕಾಗಿ ನಾನು ಒಂದನ್ನೇ ತಿಳಿಸ್ತೇನೆ ಅದೇ ರೀತಿಯಾಗಿ ನೀವು ಕೇಳುವ ಒಂದೊಂದು ವಾಕ್ಯಗಳಿಗೆ ನಿಜವಾಗಿ ನಿಮ್ಮ ಆತ್ಮವನ್ನು ನೀವು ಬಿಲ್ಡ್ ಮಾಡ್ಕೊಳ್ತಿದ್ದೀರಾ ಕಟ್ಕೊಳ್ತಾ ಇದ್ದೀರಾ ಎಂಬುದಾಗಿ ನಾನು ನಂಬಿದ್ದೇನೆ ಅಷ್ಟೇ ಅಲ್ಲದೆ ನಿಮ್ಮ ಹಾಗೆ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ರೆಡಿ ಇರುವಂಥ ನಿಮ್ಮ ಸ್ನೇಹಿತರಿಗೆ ಅದನ್ನು ನೀವು ಫಾರ್ವರ್ಡ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಮತ್ತು ನಮ್ಮ ಜೊತೆ ನೀವು ಕೈ ಜೋಡಿಸಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮನ್ನು ಬ್ಲೆಸ್ ಮಾಡಲಿ